ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯಿಂದಾಗಿರುವಂತಹ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ದಾವಣಗೆರೆಯ ಜಗಳೂರಿನಲ್ಲಿ ಭಾರಿ ಮಳೆಯಾಗಿದೆ ದಾವಣಗೆರೆಯ ಜಗಳೂರಿನಲ್ಲಿ ಭಾರಿ ಮಳೆಯಾಗಿದೆ ಹುಚ್ಚವನಹಳ್ಳಿ ಗ್ರಾಮದ ಪಪ್ಪಾಯಿ ತೋಟ ಮುಳುಗಡೆಯಾಗಿದೆ ತೋಟಲ್ಲಿದ್ದ ತೋಟದಲ್ಲಿದ್ದ ಕೃಷಿ ಉಪಕರಣಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಸುಮಾರು ಹತ್ತು ಎಕರೆಯಲ್ಲಿ ತೆಂಗು ಮೂಸಂಬಿ ದಾಳಿಂಬೆ ಎಲ್ಲವನ್ನು ಬೆಳೆದಿದ್ದರು ಜೊತೆಗೆ ನಿಂಬೆ ಬೆಳೆ ಎಲ್ಲವೂ ಕೂಡ ನಾಶ ನೋಡಿ ಈ ಥರ ಜಮೀನಲ್ಲಿ ನೀರು ನಿಂತ್ಕೊಂಡ್ಬಿಟ್ರೆ ಯಾವ ಬೆಳೆನೂ ಕೈಹತ್ತಲ್ಲ ಕೊಳಿತಾ ಹೋಗ್ಬಿಡುತ್ತೆ ಗಿಡಗಳೇ ಒಂದು ಒಂದೆರಡು ಮೂರು ದಿನ ಈ ಥರ ನೀರು ನಿಂತ್ಬಿಟ್ರೆ ಗಿಡಗಳು ಕೊಳತು ಹೋಗ್ಬಿಡುತ್ತೆ ಯಾವ ಫಸಲು ಬರಲ್ಲ ಬಟ್ ಆ ನೀರನ್ನು ಹೊರಹಾಕುವ ಬಗೆ ಹೆಂಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಳೆ ಆಗ್ತಾ ಇದ್ರೆ ಕಷ್ಟ ಸೊ ಇದ್ರ ಬಗ್ಗೆ ನನ್ನ ಕೊಲ್ಲಿಗೆ ಒಂದು ವಾಕ್ತೂರು ಮಾಡಿದ್ದಾರೆ ನೋಡೋಣ ಕಳೆದ ರಾತ್ರಿ ದಾವಣಗೆರೆಯಲ್ಲಿ ಸುರಿದಂತಹ ಮಳೆಯಿಂದಾಗಿ ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲವೃತ ಆಗಿರುವಂತದ್ದು ಅದರಲ್ಲೂ ಜಗಳೂರು ತಾಲೂಕಿನ ಹುಚ್ಚವನಹಳ್ಳಿ ಗ್ರಾಮದಲ್ಲಿರುವ ಇದೀವಿ ನಾವು ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಒಂದು ಹತ್ತು ಎಕರೆ ಫ್ಲ್ಯಾಟು ಅಡಿಕೆ ಆಗಿರ್ಬೋದು ತೆಂಗು ಮಾವು ಬಾಳೆ ಈ ಬ ಈ ರೀತಿಯಾಗಿ ನಾನಾ ವಿಧವಾದಂತಹ ಒಂದು ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ ಸಂಪೂರ್ಣವಾಗಿ ಜಲವೃತವಾಗಿರುವಂಥದ್ದು ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳ ನಂತರ ಈ ರೀತಿಯಾದಂತಹ ಒಂದು ಮಳೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಇಷ್ಟು ದಿನಗಳ ಕಾಲ ಮಳೆ ಇಲ್ಲದೇ ಅದರಲ್ಲೂ ಅಂತರ್ಜಲಕ್ಕೂ ಹೋಗಿ ಇರುವಂತಹ ಬೋರ್ ನೀರಲ್ಲೇ ಒಂದು ಬೆಳೆಯನ್ನು ಇದ್ರು ಮತ್ತು ಅಡಿಕೆ ತೆಂಗುಗೂ ಕೂಡ ರೋಗ ಬಿದ್ದಿತ್ತು ನಿನ್ನೆ ಸುರಿದಂತಹ ಮಳೆಯಿಂದಾಗಿ ರೋಗವೂ ಇಲ್ಲ ಇನ್ನೊಂದು ಕಡೆ ಸಂಪೂರ್ಣವಾಗಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಒಂದು ಸಂತಸವು ಕೂಡ ರೈತರಿಗೆ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಈ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಕೆರೆಕಟ್ಟೆಗಳು ಕೂಡ ತುಂಬಿರ್ತವೆ ತುಂಬ ನಂತರದಲ್ಲಿ ಬೋರ್ಗಳು ಕೂಡ ಸೇಫ್ ಆಗುತ್ತೆ ಅನ್ನುವಂಥ ಒಂದು ಸಂತಸ ಇದೆ ಇನ್ನೊಂದು ಕಡೆ ಇದೇ ರೀತಿಯಾಗಿ ನೀರು ಒಂದು ನಾಲ್ಕೈದು ನಾಲ್ಕರಿಂದ ಐದು ದಿನಗಳ ಕಾಲ ಇದೇ ರೀತಿಯಾಗಿ ನಿರಂತರವಾಗಿ ನಿಂತು ಅಂದರೆ ಬೆಳೆಗಳು ಕೂಡ ರೋಗ ಬೀಳುವಂಥ ಸಾಧ್ಯತೆ ಕೂಡ ಮತ್ತು ಕೊಳ್ತೋಗುವಂತಹ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕವೂ ಕೂಡ ಇನ್ನೊಂದು ಕಡೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ದಾವಣಗೆರೆಯಲ್ಲಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂತ ಅಂದರೆ ಮಾಯಕೊಂಡ ಜಗಳೂರು ಮಾಯಕೋ ಹರಪ್ನಹಳ್ಳಿ ಈ ಭಾಗದಲ್ಲಿ ಕಳೆದ ರಾತ್ರಿ ಸಾಕಷ್ಟು ಮಳೆಯಾಗಿರುವಂಥ ನೆಲೆಯಲ್ಲಿ ರೈತರು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ರೈತರು ಒಂದು ಕಡೆ ಮಳೆ ಇಲ್ಲದೇನೆ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ಇನ್ನೊಂದು ಕಡೆ ಈ ರೀತಿಯಾಗಿ ಮಳೆ ಅತಿ ಹೆಚ್ಚಾಗಿ ತೋಟಗಳಲ್ಲಿ ಇದೆಲ್ಲವೂ ಕೂಡ ಮಳೆಯಿಂದ ಆಗಿರುವಂತಹ ಅನಾಹುತ ದಾವಣಗೆರೆಯಲ್ಲಿ ಮಳೆನೇ ಬಂದಿಲ್ಲ ಮಳೆನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಒಂದೆರಡು ಮಳೆಗೆ ಈ ಅನಾಹುತ ಆಗ್ಬಿಟ್ಟಿದೆ ದಾವಣಗೆರೆ ಜಿಲ್ಲೆ ಜಗಳೂರು ಆಗ್ಬೋದು ಹರಪ್ನಹಳ್ಳಿ ಆಗ್ಬೋದು ಮತ್ತೊಂದು ಕಡೆ ಮಾಯಿಕೊಂಡ ಆಗ್ಬೋದು ಹರಿಹರ ಎಲ್ಲ ಕಡೆಯಲ್ಲೂ ಕೂಡ ಒಳ್ಳೆ ಮಳೆ ಆಗಿದೆ